ಶ್ರೀ ವೆಂಕಟೇಶ ಮಹಾತ್ಮೆ ಪಾರಾಯಣ 8ನೇ ಅಧ್ಯಾಯ ಧ್ವನಿ ಪ್ರಸ್ತುತಿ ಶ್ರೀ ಆನಂದತೀರ್ಥ ಜೆಎನ್ ವಿಡಿಯೋ ಸಂಸ್ಕರಣ ಶ್ರೀ ಗುರುಪ್ರಸಾದ್ ಹಾಲ್ಕುರ್ಕೆ ಶ್ರೀ ವೆಂಕಟೇಶ ಮಹಾತ್ಮೆ 8ನೇ ಅಧ್ಯಾಯ ಹೀಗಿರುವಲ್ಲಿ ಬಕುಳಾದೇವಿ ಶ್ರೀನಿವಾಸನ ಸೇವೆಗಾಗಿ ಬಂದು ನೋಡುವಾಗ್ಗೆ ಆತನು ದುಃಖಪಡುತ್ತಾ ನಿಟ್ಟುಸಿರು ಬಿಟ್ಟು ಕಣ್ಣೀರು ಸುರಿಸುತ್ತಾ ಮಾತಿಲ್ಲದೆ ಮಲಗಿರುವುದನ್ನು ಕಂಡು ನಾನಾ ವಿಧವಾಗಿ ಪ್ರಶ್ನೆ ಮಾಡಿದರೂ ಮಾತನಾಡದೇ ಇದ್ದ ಶ್ರೀನಿವಾಸನನ್ನು ಕುರಿತು, ಅಪ್ಪ ದೇವ, ನಿನ್ನ ಮನಸ್ಸಿನಲ್ಲಿರುವ ಚಿಂತೆ ಏನು? ನಿನ್ನನ್ನು ನೋಡಿದರೆ ನನಗೆ ಬಹಳ ದುಃಖವಾಗುವುದು. ಯಾವುದಾದರೂ ಕನ್ಯೆಯನ್ನು ನೋಡಿ ಮೋಹಗೊಂಡಿರುವೆಯ? ಆಕೆ ಯಾರು ತಿಳಿಸು. ನಿನ್ನ ಕೆಲಸವನ್ನು ನಾನು ಸಾಧಿಸಿಕೊಡುವನು. ಅಥವಾ ಭೂತ ಪ್ರೇತ ಪಿಶಾಚಿಗಳನ್ನು ನೋಡಿ ಹೆದರಿ ಇರುವೆಯ? ಮಂತ್ರ ಯಂತ್ರ ಮೂಲಿಕಾ ಔಷಧ ಮುಂತಾದವುಗಳೆಲ್ಲ ನನಗೆ ಗೊತ್ತುಂಟು. ನಿನ್ನ ದುಃಖವನ್ನು ಪರಿಹರಿಸುವೆನು. ಲಜ್ಜೆಯನ್ನು ಬಿಟ್ಟು ಮಾತನಾಡು ಎಂದು ಹೇಳಲು ಬಹಳ ಹೊತ್ತು ಮೌನಧಾರಿಯಾಗಿದ್ದು ಅನಂತರ ಮೆಲ್ಲ ಮೆಲ್ಲಗೆ ಮಾತನಾಡಲಾರಂಭಿಸಿ, ನನಗೆ ಯಾವ ಭೂತಾದಿಗಳ ಭಯವೂ ಇಲ್ಲ. ಪದ್ಮಾವತಿಯನ್ನು ಕಂಡೆನು. ಆಕೆಯು ಸುರೂಪಳು, ಸುಂದರಿ, ಪೂರ್ಣೇಂದು ಸುಂದರ ಮುಖಿ, ಯೌವನ ಮಧ್ಯಸ್ಥಳು, ನೀಲ ಮಾಣಿಕ್ಯ ವಿಗ್ರಹಳು, ಸಾಕ್ಷಾತ್ ರಮಾದೇವಿಯಂತಿರುವವಳು. ಇವಳ ಘಟನೆ ಆಗದಿದ್ದರೆ ಪ್ರಾಣ ಉಳಿಯಲಾರದು. ನೀನೇ ತಾಯಿ, ತಂದೆ, ದೈವ, ಸಹೋದರ, ಸೋದರ ಮಾವ, ಸ್ನೇಹಿತ, ಸರ್ವವೂ ನೀನೆ. ನಿನ್ನಿಂದಲೇ ಈ ಕಾವ್ಯ ಸಾಧನೆಯಾಗಬೇಕು. ಇದರಿಂದ ನಿನಗೆ ಬಹಳ ಪುಣ್ಯ ಉಂಟು. ಈಕೆಯೇ ಪೂರ್ವದಲ್ಲಿ ವೇದವತಿಯಾಗಿದ್ದವಳು. 28ನೇ ಕಲಿಯುಗದಲ್ಲಿ ಈಕೆಯ ವಿವಾಹ ಆಗತಕ್ಕದ್ದಾಗಿತ್ತು. ಆಕಾಶರಾಜನ ಮಗಳಾದ ಈ ಪದ್ಮಾವತಿಯನ್ನು ನನಗೆ ಘಟನೆ ಮಾಡು ಎಂದು ಹೇಳಿ ಅಲ್ಲಿಗೆ ಹೋಗುವ ಹಾದಿಯನ್ನು ಸ್ಪಷ್ಟವಾಗಿ ವಿವರಿಸಿ ಹೇಳಿದನು. ಅನಂತರ ಆಕೆಯು ಅದೇ ಮಾರ್ಗದಲ್ಲಿ ಹೊರಟು ಕಪಿಲೇಶ್ವರನ ದರ್ಶನ ಮಾಡಿ ಸುವರ್ಣಮುಖಿರಿಯಲ್ಲಿ ಮಿಂದು ಅಗಸ್ತ್ಯಾಶ್ರಮವನ್ನು ಕಂಡು ಶಿವಾಲಯವನ್ನು ಪ್ರವೇಶಿಸಲಾಗಿ ಅಲ್ಲಿ ಹೆಣ್ಣು ಮಕ್ಕಳ ಗುಂಪನ್ನು ಕಂಡಳು. ನೀವು ಯಾರೆಂದು ಪ್ರಶ್ನಿಸಲಾಗಿ ಅವರು ಅಶ್ವಾರೂಢರವಾದ ಒಬ್ಬ ಯುವಕನು ಬಂದಿದ್ದ ವಿಷಯ, ಪದ್ಮಾವತಿಯ ಸಂಭಾಷಣೆ, ಆಕೆಯು ಹೆದರಿ ಜ್ವರಪೀಡಿತಳಾಗಿರುವುದು ಮತ್ತು ಆ ಜ್ವರತಾಪ ಪರಿಹಾರಕ್ಕಾಗಿ ರಾಜಾಜ್ಞೆಯಿಂದ ತಾವು ಅಗಸ್ತ್ಯೇಶ್ವರನಿಗೆ ಅಭಿಷೇಕ ಮಾಡಿಸಲು ಬಂದಿರುವುದಾಗಿ ತಿಳಿಸಿದರು. ಮತ್ತು ಆ ಕಿರಾತ ರೂಪಿಯಾದ ಯುವಕನನ್ನು ನೋಡಿದರಾಭ್ಯ ಪದ್ಮಾವತಿಯು ಮೂರ್ಛಿತಳಂತೆ ಇರುವಳು. ಈಕೆಗೆ ಸರಿಯಾಗಿ ಎಚ್ಚರವೇ ಇಲ್ಲ. ಇದಕ್ಕಾಗಿ ರುದ್ರಾಭಿಷೇಕ ಮಾಡಿಸಲು ನಾವು ಇಲ್ಲಿಗೆ ಬಂದೆವು. ನೀನು ಯಾರಮ್ಮ, ಎಲ್ಲಿಗೆ ಹೋಗುವಿ, ಏತಕ್ಕಾಗಿ ಇಲ್ಲಿಗೆ ಬಂದಿರುವಿ ಎಂದು ಕೇಳಿದರು. ಆಗ ಬಕುಳಾದೇವಿಯು, ನಾನು ವೆಂಕಟೇಶನ ವೃತ್ತಿಯಳು, ಧರಣಿದೇವಿಯ ಬಳಿ ಸ್ವಲ್ಪ ಕೆಲಸವಿದೆ. ನಾರಾಯಣಪುರಕ್ಕೆ ಪರಸ್ಥಳದವರು ಪ್ರವೇಶ ಮಾಡುವುದು ಕಷ್ಟವಾದುದರಿಂದ ನಾನು ನಿಮ್ಮ ಜೊತೆಯಲ್ಲಿ ಬರುವೆನೆ ಎಂದು ಅವರೊಂದಿಗೆ ಸೇರಿಕೊಂಡಳು. ಇಷ್ಟರೊಳಗಾಗಿ ಶ್ರೀನಿವಾಸನಿಗೆ ಒಂದು ಯೋಚನೆ ಹುಟ್ಟಿತು. ಹೆಂಗಸನ್ನು ಕಳುಹಿಸಿ ತಾನು ಸ್ವಸ್ಥವಾಗಿ ಕುಳಿತರೆ ಕೆಲಸ ನೆರವೇರದು ಕಷ್ಟವಲ್ಲವೇ ಎಂದು ಚಿಂತಿಸಿ ಆ ಮಾಯಾವಿಯು ತಾನೇ ಸ್ತ್ರೀವಶ ಧರಿಸಿ ಕೊರವಂಜಿಯಂತೆ ಅಲಂಕರಿಸಿಕೊಂಡನು. ಚೀರವಸ್ತ್ರ ಉಟ್ಟು, ಹರಕು ಕುಬುಸ ತೊಟ್ಟು, ಬ್ರಹ್ಮನನ್ನು ಮಗುವನ್ನಾಗಿ ಮಾಡಿಕೊಂಡು, ರುದ್ರದೇವರನ್ನು ಕೈಕೋಲಾಗಿ ಹಿಡಿದು, ಬ್ರಹ್ಮಾಂಡವನ್ನೇ ದೊಡ್ಡ ಬುಟ್ಟಿಯಂತೆ ಮಾಡಿಕೊಂಡು, ಕೂದಲನ್ನು ಕೆದರ್ಕೊಂಡು, ಸುಮಾರು 500 ವರ್ಷದ ಮುದುಕಿಯಂತೆ ಕಾಣಿಸುತ್ತಾ, ಗುಲ್ಗಂಜಿ ಮಣಿಗಳಿಂದಲೂ ಶಂಖಹಾರದಿಂದಲೂ ಅಲಂಕೃತಳಾಗಿ, ನವಧಾನ್ಯ ತುಂಬಿದ ಬುಟ್ಟಿಯನ್ನು ಹೊತ್ತುಕೊಂಡು, ಒಣಗಿದ ಮುಖವುಳ್ಳ ಮಗುವನ್ನು ವಸ್ತ್ರದಿಂದ ತನ್ನ ದೇಹಕ್ಕೆ ಕಟ್ಟಿಕೊಂಡು, ಕೋಲು ಹಿಡಿದು ಕುಣಿಯುತ್ತಾ, ಜೋಲಾಡುತ್ತಿರುವ ಕಿವಿ, ಬೊಜ್ಜು ಹೊಟ್ಟೆ, ಹಲ್ಲಿಲ್ಲದೆ ಒಣಗಿರುವ ಮುಖದಿಂದ ಕೂಡಿ ನಾರಾಯಣಪುರಕ್ಕೆ ಬಂದು, ನಾನು ಧರ್ಮದೇವಿಯು, ಕಣಿ ಹೇಳುವನು, ಯಾರ ಯಾರ ಮನಸ್ಸಿನಲ್ಲಿ ಏನೇನು ಇರುವುದೋ ಅದನ್ನೆಲ್ಲ ಸಾಧಿಸಿಕೊಡುವನು ಎಂದು ಸಾರುಸ್ತಾ ಬೀದಿಯಲ್ಲಿ ಬಂದಳು. ಊರಲ್ಲೆಲ್ಲ ಈಕೆಯ ಮಾತು ಹಬ್ಬಿತು. ಆಕೆಯನ್ನು ಕರೆದುಕೊಂಡು ಬರುವಂತೆ ರಾಣಿಯು ಕೆಲವರನ್ನು ಕಳುಹಿಸಿದರು. ಆದರೆ ಧರ್ಮದೇವಿಯು, ಅಮ್ಮ, ನಾನು ದರಿದ್ರಳು, ಬಡವರ ಭಾಗ್ಯವಂತರ ಮನೆಗೆ ಹೋಗಬಾರದು. ಅವರು ವಿನೋದಕ್ಕಾಗಿಯೂ ಕರೆಯುವುದುಂಟು. ಈ ಬುಟ್ಟಿ, ಅನ್ನವಿಲ್ಲದೆ ಈ ಮಗುವು, ನನ್ನ ಆಕಾರ, ವೇಷ, ಅಲಂಕಾರ ಇದನ್ನೆಲ್ಲ ನೋಡಿ ಹಾಸ್ಯ ಮಾಡುವರು. ಆದುದರಿಂದ ನಾನು ಬರುವುದಿಲ್ಲ ಎಂದು ಕೊರವಂಜಿಯು ಹೇಳಿದಳು. ಧರ್ಮಭೃತ್ಯರಿಂದ ಇದನ್ನು ತಿಳಿದು ಆಕಾಶರಾಜನ ಹೆಂಡತಿಯಾದ ಧರ್ಮದೇವಿಯು ತಾನೇ ಆಕೆಯ ಸಮೀಪಕ್ಕೆ ಬಂದು, ಅಮ್ಮ ಧರ್ಮದೇವಿ, ನೀನು ನನ್ನ ಭಾಗ್ಯದೇವತೆಯು, ನಮ್ಮನ್ನು ಉದ್ಧಾರ ಮಾಡುವುದಕ್ಕಾಗಿ ಭಗವಂತನ ದಯೆಯಿಂದ ಇಲ್ಲಿಗೆ ಬಂದಿರುವೆ, ದಯಮಾಡಿ ನಮ್ಮ ಮನೆಗೆ ಬಾರಮ್ಮ ಎಂದಳು. ಆಗ ಧರ್ಮದೇವಿಯು, ಎಲ್ಲವೂ ಧರಣಿದೇವಿ, ನಾನು ಹೇಳುವ ಕಣಿಯು ಯಾವಾಗಲೂ ಸತ್ಯವಾದದ್ದು. ಸುಳ್ಳಾದರೆ ನನ್ನ ಕೈ ಕತ್ತರಿಸಬಹುದು, ಆದರೆ ನನ್ನ ಮಾತು ಕಠಿಣವಾಗಿರುವುದು. ಯಾಕೆಂದರೆ ನಾನು ನಿಜವನ್ನೇ ಹೇಳುವವಳು. ಶ್ರೀಮನ್ನಾರಾಯಣನೇ ನನ್ನ ಗಂಡನು, ಆತನದೇ ಈ ಶಿಶು. ಆತನ ಆಜ್ಞೆಯಂತೆಯೇ ಬಳಿಗೆ ಬಂದಿರುವೆನು. ನನಗೆ ತ್ರಿಕಾಲ ಜ್ಞಾನವುಂಟು. ನಾನು
ಹಿಂದಾದುದು, ಈಗ ನಡೆಯುವುದು, ಮುಂದಾಗುವುದು ಸಹ ತಿಳಿಸಬಲ್ಲೆ ಎನ್ನಲಾಗಿ ಆಕೆಯನ್ನು ಭಕ್ತಿಪೂರ್ವಕವಾಗಿ ಅವರ ಮನೆಗೆ ಕರೆದುಕೊಂಡು ಬಂದು ಆದರದಿಂದ ರತ್ನಾಸದಲ್ಲಿ ಕುಳ್ಳರಿಸಿ ಕೈ ಮುಗಿದುಕೊಂಡು ಮುಂದೇನು ಮಾಡಬೇಕೆಂದು ರಾಣಿಯು ಮೃದುವಾಕ್ಯಗಳಿಂದ ಭಿನ್ನಯಿಸಲು ಧರ್ಮದೇವಿಯು ಕಲ್ಯಾಣಿ ಮಂಗಳ ಸ್ನಾನ ಮಾಡು, ಗುರುದೇವರನ್ನು ನಮಸ್ಕರಿಸು ಎನ್ನಲು ಧರಣಿದೇವಿಯು ಹಾಗೆಯೇ ಮಾಡಿ ಕೊರವಂಜಿಗೆ ಎದುರಾಗಿ ಕುಳಿತು ಈಗ ಮಾಡತಕ್ಕದ್ದೇನು ಎಂದು ವಿಜ್ಞಾಪಿಸಿಕೊಂಡಳು. ಆಗ ಕೊರವಂಜಿಯು ಎಲ್ಲವೂ ಧರಣಿದೇವಿಯೇ, ಬಂಗಾರದ ಮರಗಳನ್ನು ತಂದು ಮುತ್ತುಗಳಿಂದಲೂ ಅಕ್ಕಿಯಿಂದಲೂ ತುಂಬಿ ಸಕಲ ದೇವತೆಗಳಿಗೂ ಬಾಗಿನ ಕೊಡು ಎಂದು ಹೇಳಲು ಆಕೆಯು ಭಕ್ತಿಪೂರ್ವಕವಾಗಿ ಬಾಗಿನ ಕೊಟ್ಟು, ಓ ಧರ್ಮದೇವಿ ಸತ್ಯವಾಗಿ ಹೇಳಮ್ಮ, ನನ್ನ ದುಃಖವನ್ನು ಪರಿಹರಿಸು ಎಂದು ಬೇಡಿಕೊಂಡಳು. ಆಗ ಕೊರವಂಜಿಯು ಸತ್ಯವನ್ನೇ ಹೇಳುವೆನು, ಕೂಸಿಗೆ ಸ್ವಲ್ಪ ಅನ್ನ ಕೊಡು ಎಂದಳು. ಆಕೆಯು ಉತ್ತಮವಾದ ಅನ್ನವನ್ನು ಬಂಗಾರದ ಪಾತ್ರೆಯಲ್ಲಿ ತರಿಸಿ ಕೂಸಿಗೆ ಕೊಡಿಸಿದಳು. ಆ ಮಗುವು ಆ ಮಾನುಷ ಅನ್ನವನ್ನು ತಿನ್ನದೆ ಅಳುತ್ತಿರುವ ಕೂಸನ್ನು ನಿಂದಿಸಿ ಆ ಕೊರವಂಜಿಯು ಏಟು ಕೊಟ್ಟು, ನಿನ್ನ ದೌರ್ಭಾಗ್ಯ, ನಿನಗೆ ಇಂಥ ಉತ್ತಮವಾದ ಅನ್ನ ಸೇರುವುದಿಲ್ಲ ಎಂದು ಹೇಳುತ್ತಾ ಅನ್ನ ತನ್ನ ಹೊಟ್ಟೆಗೆ ಬಿದ್ದರೆ ತನದ್ವಾರ ಕೂಸಿಗೆ ಹಿತಕರವೆಂದು ಹೇಳುತ್ತಾ ತಾನೇ ತಿಂದಳು. ಅನಂತರ ತಾಂಬೂಲ ಕೊಡೆಂದು ತಾಂಬೂಲವನ್ನು ಸವಿದಳು. ಪೂರ್ವಾಭಿಮುಖವಾಗಿ ಕುಳಿತು ತೊಡೆಯ ಮೇಲೆ ಮಗುವನ್ನು ಮಲಗಿಸಿಕೊಂಡು ಬುಟ್ಟಿಯನ್ನು ಮುಂದಿಟ್ಟುಕೊಂಡು ಕಾಲು ಚಾಚಿ ಕುಳಿತಳು. ಇಂಥ ಭಗವದ್ರೂಪವನ್ನು ನೋಡಲ ಅಪೇಕ್ಷೆಯಿಂದ ಪರಿವಾರ ಸಮೇತ ವಿಮಾನಗಳಲ್ಲಿ ಕುಳಿತವರಾಗಿ ಸಂಭ್ರಮದಿಂದಲೂ ಆಶ್ಚರ್ಯದಿಂದಲೂ ನೋಡುತ್ತಾ, ಆಕಾಶರಾಜನು ಏನು ಪುಣ್ಯಶಾಲಿ, ಇವನ ಮನೆಯಲ್ಲಿ ಶ್ರೀಮನ್ನಾರಾಯಣನು ಪ್ರಾಕೃತನಂತೆ ಆಟವಾಡುತ್ತಿರುವನಲ್ಲ ಎಂದು ಪರಸ್ಪರ ಮಾತನಾಡುತ್ತಾ, ಬ್ರಹ್ಮ ರುದ್ರೇಂದ್ರಾದಿ ದೇವತೆಗಳು ಶ್ರೀಹರಿಯಲ್ಲಿ ದಿವ್ಯಮಂಗಳ ಚರಿತ್ರೆಯನ್ನು ಹೊಗಳುತ್ತಲಿದ್ದರು. ಕಲಿಯುಗದಲ್ಲಿ ಸ್ವಾಮಿಯ ಲೀಲೆಯೆಲ್ಲವೂ ಮಂದ ಜನರ ಉದ್ಧಾರಾರ್ಥವಾಗಿಯೇ ನಡೆಯುವುದು. ಇಲ್ಲಿಗೆ 8ನೇ ಅಧ್ಯಾಯವು ಸಮಾಪ್ತಿಯಾಯಿತು. ಶ್ರೀಕೃಷ್ಣಾರ್ಪಣಮಸ್ತು.